ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಸಿಚುವೇಶನ್ ಇನ್ನಷ್ಟು ಎಸ್ಕಲೇಟ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಬಿಕಾಸ್ ನಿನ್ನೆ ಕೂಡ ಸದನದಲ್ಲಿ ಇದೇ ರೇಟ್ ಕಾರ್ಡ್ ನ ವಿಚಾರ ಗದ್ದಲಕ್ಕೆ ಕಾರಣ ಆಗಿತ್ತು. ಇದರ ಮುಂದುವರೆದ ಭಾಗವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರದರ್ಶನ ಮಾಡಿದ ಇಲಾಖೆಯೊಂದರ ರೇಟ್ ಕಾರ್ಡ್ ಸಂಘರ್ಷ ಹೇಗಿತ್ತು ಅಂದ್ರೆ, ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಡುವೆ ದೊಡ್ಡ ವಾಕ್ಸಮರಕ್ಕೆ ಕಾರಣ ಆಗಿತ್ತು. ಕುಮಾರಸ್ವಾಮಿ ಏಟಿಗೆ ಸಿಎಂ ಸಿದ್ದರಾಮಯ್ಯ ಎದುರೇಟ್ ಅನ್ನು ಕೊಟ್ಟಿದ್ದಾರೆ. ರೇಟ್ ಕಾರ್ಡ್ ಅನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅನ್ನೋ ಎಕ್ಸ್ಟೆನ್ಷನ್ ತನಕ ಬಂತು ಸಿದ್ದರಾಮಯ್ಯ ಅವರ ಹೇಳಿಕೆ. ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಮೊದಲ ಕ್ಯಾಬಿನೆಟ್ ನಲ್ಲಿ ನಾನು ನನ್ನ ಸಚಿವರಿಗೆ ಹೇಳಿದ್ದೀನಿ, ಟ್ರಾನ್ಸ್ಫರ್ಗೆ ಲಂಚ ತೆಗೆದುಕೊಂಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ, ವರ್ಗಾವಣೆಯಲ್ಲಿ ದಂಧೆ ಅಂತ ಕುಮಾರಸ್ವಾಮಿ ಬೊಮ್ಮಾಯಿ ಹೇಳಿದ್ದಾರೆ. ಆದರೆ ನಾನು ಖಂಡಾತುಂಡುವಾಗಿ ಅಲ್ಲಗಳಿತೀನಿ ಅದನ್ನ. ಬಜೆಟ್ ಸಿದ್ಧತೆ ಇದ್ದಿದ್ರಿಂದ ನನ್ನ ಇಲಾಖೆಯಲ್ಲಿ ವರ್ಗಾವಣೆ ಮಾಡಿರಲಿಲ್ಲ. ನನಗೆ ಸಂಬಂಧಿಸಿದ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ವರ್ಗಾವಣೆಯಲ್ಲಿ ನಮಗೆ ಗೊತ್ತಿಲ್ಲದೆ ಭ್ರಷ್ಟಾಚಾರವನ್ನು ಮಾಡಿರಬಹುದು, ಆದರೆ ನಮಗೆ ಗೊತ್ತಿರುವ ಯಾರು ಕೂಡ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಭ್ರಷ್ಟಾಚಾರ ಆರೋಪ ಕಪೋಲ ಕಲ್ಪಿತ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸರ್ಕಾರದ ಮೇಲೆ ಹೇಳೋಕೆ ಅವರಿಗೆ ಏನೂ ಇಲ್ಲ. ಅವರಿಗೆ ರಾಜಕೀಯ ಭಯ ಅಭದ್ರತೆ ಶುರುವಾಗಿದೆ ಅನ್ನೋ ಮೂಲಕ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದ್ರೆ ಅವರ ವಾಕ್ಸಮರ ಯಾವ ಪ್ರಮಾಣದಲ್ಲಿ ಯಾವ ತೀವ್ರತೆಯನ್ನು ಪಡೆದುಕೊಂಡಿತ್ತು ಅಂತ ಬನ್ನಿ ನೋಡೋಣ. ಅಧ್ಯಕ್ಷರೇ, ಕುದುರೆ ವ್ಯಾಪಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆನೂ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ನೈತಿಕತೆ ಇಲ್ಲ. ದೆಹಲಿಯಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗಲೂ ಆ ನ್ಯೂಕ್ಲಿಯರ್ ಡೀಲ್ನಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಅವತ್ತು ಆಗಲಿಲ್ವಾ? ಆಗಿಲ್ವಾ? ನಡೆದಿದೆ. ಇವತ್ತು ಈ ದೇಶದಲ್ಲಿ ನಡೆದಿದೆ ಇವೆಲ್ಲ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇದು ಇದ ಬೇಕಾದಷ್ಟು ಥರ ನಡೆದೋಗಿದೆ ಈ ರಾಜ್ಯದಲ್ಲಿ. ರಾಜಕೀಯದ ಚರ್ಚೆ ಬೇಡ ಈಗ ಸದ್ಯ ನನ್ನ ಅಭಿಪ್ರಾಯದಲ್ಲಿ. ಕಲೆ ಒಂದು ಪಾಪ ಕುಮಾರಸ್ವಾಮಿ ಅವರು ಸಲಹೆ ಕೊಟ್ಟಿದ್ದಾರೆ ರಾಜಕೀಯ ಚರ್ಚೆ ಬೇಡ ಅಂತ. ರಾಜಕೀಯ ಮಾಡೋಕ್ಕೆ ನಾವೆಲ್ಲ ಬಂದಿರೋದಲ್ಲ ಇಲ್ಲಿಗೆ. ನೀವು ಯಾಕೆ ನೀವೇನು ಮಾಡ್ತೀರಿ? ನೀವು ರಾಜಕೀಯನೇ ಮಾಡೋದು, ನಾನು ರಾಜಕೀಯನೇ ಮಾಡೋದು, ರಾಜಕೀಯ ಮಾಡೋದು, ಅವರು ರಾಜಕೀಯನೇ ಮಾಡೋದು, ಎಲ್ಲ ಮಾಡೋದು ರಾಜಕೀಯಕ್ಕೆ ಮಾಡ್ತಾ ಇರೋದು. ಆದರೆ ಇಲ್ಲಿ ಏನೋ ಪರ್ಸೆಂಟೇಜ್ಗಳು ಪದೇ ಪದೇ ಆಪರೇಷನ್ ಅದೆಲ್ಲ ಇದೆಯಲ್ಲ, ಅದಕ್ಕೀಗ ಹೆಚ್ಚಿನ ಸಮಯ ಬೇಕು. ಇಲ್ಲ, ನಿಮ್ಮ ಕಾರ್ಯಕ್ರಮಗಳ ಪಕ್ಷ ನೋಟ ಜನತೆಗೆ ತಿಳಿಸ್ಬೇಕು ನೀವು ರಾಜ್ಯಪಾಲರೇ. ಇದು ನಾನು ಕುಮಾರಸ್ವಾಮಿ ಅವರು ಮಾತಾಡುವಾಗ ನಾನು ತುಟಿ ಪಿಟಕ್ ನಾನು ಯಾಕೆ ಅವರು ಮಧ್ಯೆ ಬಂದು ಹಲವಾರು ವಿಷಯಗಳಾಯ್ತು ಮಾತಾಡೋದಕ್ಕೆ. ನಾನು ಈಲ್ಡ್ ಆಗಲ್ಲ ಯಾರಿಗೂ. ಓಕೆ, ನಿರ್ಣಯದ ಮೇಲೆ ಆಮೇಲೆ ನಾನು ಮಾತಾಡಿದ ಮೇಲೆ ಮಾತಾಡಲಿ. ರಾಯ್ ರೆಡ್ಡಿ ಅವರೇ, ನಿನ್ನೆ ಕುಮಾರಸ್ವಾಮಿ ಅವರು ಇದರ ಇಲಾಖೆ ಮೇಲೆ ಅರ್ಧ ಗಂಟೆ ಮಾತಾಡಿದ್ರು, ಕೆ ಇ ಬಿ ಇಲಾಖೆ ಮೇಲೆ. ಅದು ಗವರ್ನರ್ ಸೆಟರ್ಸ್ ಸಂಬಂಧಪಟ್ಟದ, ಬಜೆಟ್ಗೆ ಸಂಬಂಧಪಟ್ಟದ್ದು. ಅದರಿಂದ ನಾನು ಮೊದಲನೇ ದಿನವೇ ನಮ್ಮ ಕ್ಯಾಬಿನೆಟ್ನಲ್ಲಿ ಹೇಳಿದೆ, ನಾನು ಯಾವ ಕಾರಣಕ್ಕೂ ಕೂಡ ಭ್ರಷ್ಟಾಚಾರ ಮೀನ್ ವರ್ಗಾವಣೆಗಳಲ್ಲಿ ಭ್ರಷ್ಟಾಚಾರ ನಡೀಬಾರ್ದು, ಆ ಥರ ನೋಡ್ಕೋಬೇಕು ಅಂತ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ. ಯಾವ ಮಂತ್ರಿಗಳು ಕೂಡ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಆಗದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಭಾಳ ಸ್ಪಷ್ಟವಾಗಿ ಮನವಿ ಮಾಡಿದ್ದೇನೆ ಎಲ್ಲ ಮಂತ್ರಿಗಳಲ್ಲಿ ಕೂಡ. ಅದರಿಂದ ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಕನ್ಸರ್ನ್, ನನ್ನ ರಾಜಕೀಯ ಜೀವನದಲ್ಲಿ ಯಾರಾದರೂ ಒಬ್ಬರು ಅಥವಾ ನನ್ನ ಮೇಲೆ ಆ ಥರದ ಆರೋಪ ಇವತ್ತಿನವ್ರಿಗಿಲ್ಲ. ಟ್ರಾನ್ಸ್ಫರ್ಗಳಲ್ಲಿ ಲಂಚ ತಗೊಂಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ರಾಜಕೀಯದಲ್ಲಿ ನಿವೃತ್ತಿ, ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ನಾನು. ವರ್ಗಾವಣೆಯಲ್ಲಿ ದಂಧೆ ನಡೆದಿದೆ ಅಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ನಾನು ಅದನ್ನು ಕಂಡ ತುಂಡುವಾಗಿ ಅಲ್ಲಗಳಿದ್ದೀನಿ. ನನ್ನ ಇಲಾಖೆಯಲ್ಲಿ ಇನ್ನೂ ಒಂದು ಟ್ರಾನ್ಸ್ಫರ್ ಮಾಡಿಲ್ಲ ನಾನು. ಯಾಕಂತಂದರೆ ಬಜೆಟ್ ಪ್ರಿಪ್ರೇಷನ್ ಇದ್ದದರಿಂದ ಸಮಯನೂ ಇರಲಿಲ್ಲ, ಟ್ರಾನ್ಸ್ಫರ್ಗಳನ್ನೂ ಕೂಡ ಮಾಡಿಲ್ಲ. ಸೊ ಹಾಗಾಗಿ ನನಗೆ ಸಂಬಂಧಪಟ್ಟಂಥ ಇಲಾಖೆಗಳಿದ್ದಾವಲ್ಲ, ಇವ್ಯಾವ ಇಲಾಖೆಗಳಲ್ಲೂ ಕೂಡ